ಇಂಟೀರಿಯರ್ ಶುಟ್ ಮಾಡ್ತಿದ್ರು. ಸರ್ ನಾನು ಪ್ರೋಗ್ರಾಮ್ ಕೊಡ್ಬೇಕಾದ್ರೆ ಟ್ರೇನ್ ಕೊಟ್ಟಿಲ್ಲ ಇಂಟೀರಿಯರ್ ಐತೆ ಅಂತ, ಅವ್ರ ವೆಬ್ಸೈಟ್ ಬಂದು ಹೇಳಿದ್ರು ಇಲ್ಲ ನಾನು ಲೈಟ್ ಇರ್ಬೇಕು ಟ್ರೇನ್ ಬೇಕು ಅಂತ. ನನಗಿಲ್ಲ ಭಯ ಆಯ್ತು ಸರ್ ಸಿನಿಮಾಟೋಗ್ರಾಫರ್ ಹೇಳಿ ಬಿಟ್ಟಿದ್ದೀನಿ ಅಂತ. ಬಟ್ ಲೈಟ್ ಬರ್ತಾ ಇತ್ತು, ಫಿಫ್ಟಿಯಿಂದ ಲೈಟ್ ಬರ್ತಾ ಇತ್ತು. ನಾನು ಎಲ್ಲಿ ಅಂತ ನೋಡಿದ್ರೆ ಮರ ಫುಟ್ ಲೈಟ್ ಕಟ್ತಾ ಇದೆ, ಅಷ್ಟು ಲೋಕಲ್ ಹೆಸರು ಮಾತ್ರ ಕ್ಯಾಮ್ರಾ. ಸೊ ಥ್ಯಾಂಕ್ ಯು ಸರ್, ನೀವು ಇಲ್ಲದಿದ್ರೆ ಈ ಔಟ್ಪುಟ್ ಸಾಧ್ಯ ಇರಲಿಲ್ಲ. ನೀನು ಅರ್ಜುನ್ ಸರ್ ನಾನು ಕಟ್ಟಿದ್ರು ನೀ ಕಟ್ಟಿದ್ರೆ ಮುಚ್ಚಿ ಪ್ರೋಗ್ರಾಮ್ ಬಂದಿರೋದು. ಇಲ್ಲ ಸರ್, ನಾನ್ ಬಂದಿರೋದಕ್ಕೆ ಮನೇಲಿ ಇದಾರೆ ಸರ್, ಅವ್ರು ಒಬ್ಬರಾದ್ರೆ ಮನೆ ಮೇಂಟೈನ್ ಮಾಡ್ಬೇಕಲ್ಲ ಸರ್, ಇಬ್ರು ಕೆಲ್ಸಕ್ಕೆ ಬಂದ್ಬಿಟ್ರೆ ಮನೆ ಯಾರು ನೋಡ್ಕೋತಾರೆ. ಈ ಸಿನಿಮಾದಲ್ಲಿ ಅಂದ್ರೆ ಒಂದೇನಂದ್ರೆ ನಾನು ತುಂಬಾ ಸಲ ಟಿಕೆಟ್ಸ್ ಅಲ್ಲಿ ವರ್ಕ್ ಮಾಡಿರ್ತೀನಿ. ಬಟ್ ಯಾವಾಗ ನೋಡಿದ್ರು ಲಾಸ್ಟ್ 25 ಮಿನಿಟ್ಸ್ ಟಿಕೆಟ್ ಆನ್ ವಾಯ್ಸ್ ಅರ್ಜುನ್ ಸರ್ ಬಿಜಿಎಂ ವಿಜಯ್ ಸಿನಿಮಾಟೋಗ್ರಫಿ ಚರಣ್ ಸರ್ ಇವರೆಲ್ಲ ನೋಡಿದಾಗ ನಾನೇ ಪ್ರತಿ ಸಲ ಮಾಡಿರ್ತೀನಿ ವರ್ಕ್ ಮಾಡೋದಕ್ಕೆ ನೋಡ್ತಾನೆ ಇರ್ತೀನಿ. ಸೊ ಅಷ್ಟೇ ಎಫೆಕ್ಟಿವ್ ಆಗಿದೆ ಬಿಜಿಎಂ. ಸೊ ನಾನು ಅರ್ಜುನ್ ಸರ್ಗೆ ಇಲ್ಲಿ ಮೈಸೂರಿಗೆ ಥ್ಯಾಂಕ್ಸ್ ಕಳಿಸ್ತೀನಿ. ಇನ್ನ ಶರಣ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಯೂಶಲಿ ನಾವು ಸ್ಕ್ರಿಪ್ಟ್ ತಗೊಂಡ್ವಿ, ಮಗ ಈ ಸ್ಕ್ರಿಪ್ಟ್ ಮಾಡು ನೀನ್ ಎಷ್ಟು ಸ್ಟಾರ್ ಅಂತ ಹೇಳ್ತೀವಿ. ಬಟ್ ಶರಣ್ ಸರ್ ಅಂತ ತಗೊಂಡ್ಬಿಟ್ಟು ಈ ಸ್ಕ್ರಿಪ್ಟ್ ಮಾಡಿ ನೀನ್ ಜೂನಿಯರ್ ಅಡ್ಜಸ್ಟ್ ಆಗ್ತೀರಾ ಅಂತ. ಸೊ ಯಾಕೆ ಸರ್ ಹೇಳಿದ್ರಿ ನೀವು ಸಿನಿಮಾದಲ್ಲಿ ಬೋರ್ ಆಕ್ಟಿಂಗ್ ಏನಿಲ್ಲ ಅಂತ ಜೂನಿಯರ್ ನೆಕ್ಸ್ಟ್ ಡೈರೆಕ್ಟರ್ ಶರಣ್ ಸರ್. ಸೊ ತಗೊಂಡೋಗಿ ನನ್ಗೆ ಭಯ ಆಗ್ತಿತ್ತು ಫಸ್ಟ್ ರೀಡಿಂಗ್ ಕೊಡಕ್ಕೆ. ನಾನು ಹಿಂಗೆ ಜೂನಿಯರ್ ಯಾಕಂದ್ರೆ ಶರಣ್ ಸರ್ ಆಫ್ ಫೇಸ್ ಲೈಫ್ ಇನ್ನ ದಾಟ್ಬಿಟ್ಟು ಬಂದಿದ್ದಾರೆ. ಸೊ ಇವ್ನ ಯಾವ ನೀವು ಮತ್ತೆ ಬಂದು ಅದೇ ಹೇಳ್ತಾನೆ ಅಂತ. ಬಟ್ ಅದು ಬಿಟ್ಟು ಒಂದು ಬೇರೆ ರೀತಿ ಒಂದು ಕ್ಯಾರೆಕ್ಟರ್ ಇತ್ತು, ಕಾಮಿಡಿ ಡೈಲಾಗ್ಸ್ ಶರಣ್ ಸರ್ ತುಂಬಾ ಚೆನ್ನಾಗಿ ಮಾಡ್ತಿರ್ತಾರೆ, ಖುಷಿ ಇತ್ತು ನನಗೆ. ಅದ್ ಬಿಟ್ಟು ಬೇರೆ ವರ್ಷನ್ ಹೇಳ್ಬೇಕಾದ್ರೆ ನನ್ಗೆ ಭಯ ಇತ್ತು ಒಪ್ಕೊಳ್ತಾರ ರಿಜೆಕ್ಟ್ ಮಾಡ್ತಾರ ಹೇಗೆ ಅಂತ. ಬಟ್ ತುಂಬೂರು ಒಪ್ಕೊಂಡು ಮತ್ತೆ ಅವ್ರ ಡೆಡಿಕೇಶನ್, ಅವರು ಸಾಂಗ್ ಎಲ್ಲ ಮಾಡ್ಬೇಕಾದ್ರೆ ಮಂಡಿ ಎಲ್ಲ ಕಿತ್ತೋಗ್ಬೇಕಾದ್ರೆ ಅಂದ್ರೆ ನಾವು ಈಸಿ ನೋಡ್ತೀವಿ ಮೂಮೆಂಟ್ಸ್. ಬಟ್ ನಾನು ನೋಡಿದ್ವಿ ನಾನು ಶರಣ್ ಸರ್ ಪ್ಲಾನ್ ಮಾಡಿದ್ರೆ ಡ್ಯಾನ್ಸ್ ಸರ್ ನೀವು ಇಷ್ಟಪಟ್ಟು ನಾನು ಇಟ್ಟು ನಾನು ಇರಲ್ಲ ಅಂತ. ಯಾಕಂದ್ರೆ ನಾನು ನೋಡಿದ್ದೆ ಫೈಟ್ಸ್ ಮತ್ತೆ ಇದು ಮಾಡೋಕೆ ಮಂಡಿ ಎಲ್ಲ ಕಿತ್ಕೊಂಡು 50 ಡೇಸ್ ಪ್ರಾಕ್ಟೀಸ್ ಮಾಡಿ ಆಚೆಗೆ ಮೇಡಮ್ 3-4 ಡೇಸ್ಗೆ ಅವರು ಈಸಿ ಪಿಕಪ್ ಆಗ್ತಾರೆ. ಬಟ್ ಶರಣ್ ಸರ್ ಅಂದ್ರೆ ಎಫರ್ಟ್ ತುಂಬಾ ದೊಡ್ಡ ಥ್ಯಾಂಕ್ ಯು ಸರ್. ಮತ್ತೆ ಆಚಿಕಾ ಮೇಡಮ್ ತಮಿಳಲ್ಲೂ ಇರ್ತಿ, ಫಸ್ಟ್ ನಮ್ಮ ಸಿನಿಮಾ ಮಾಡಿದಾಗ ಕನ್ನಡ ಭಾಷೆ ಇದ್ರು, ರಿಲೀಸ್ ಆಗಿ ಪಂಚ ವರ್ಷದಲ್ಲಿ ಅದ ಹಾಕ್ತಾರೆ. ಸೊ ಅಷ್ಟು ಬಿಸಿ ಇದ್ರು ಅವ್ರು ಬಂದು ರಿಹರ್ಸಲ್ ಮಾಡ್ತಿದ್ರು ಆಫೀಸಲ್ಲಿ ಬಂದು. ಸೊ ಕಾರ್ ಓಡಿಸೋ ಸೀನ್ ಎಲ್ಲ ರಿಹರ್ಸಲ್ ಮಾಡಿದ್ರು. ಬಟ್ ರಿಹರ್ಸಲ್ ಮತ್ತೆ ಪ್ರಾಕ್ಟಿಕಲ್ ಹೇಗಿರುತ್ತೆ ಅಂದ್ರೆ ಕುತ್ಕೊಂಡು ರಿಹರ್ಸಲ್ ಮಾತಾಡ್ತಾ ಮಾತಾಡ್ತಾ ಮಾಡಿದ್ರು. ಅಲ್ಲಿ ಬಂದ್ರೆ ಇದೆ ರೋಡ್ ಸೊ ಬಂದು ಎಡಿಟಿಂಗ್ ಟೇಬಲ್ ಮೇಲೆ ನೋಡ್ತೀವಿ ರೋಡ್ ಲೈನ್ ಅಂತ ಅಕ್ಕ ಬರೀ ಆರ್ಟಿಸ್ಟ್ ನೋಡ್ತಾರೆ. ತುಂಬಾ ಚೆನ್ನಾಗಿ ಅಂದ್ರೆ ಒಳ್ಳೆ ಡ್ರೈವಿಂಗ್ ಸ್ಕಿಲ್ಸ್ ಅವ್ರಿಗೆ ಸುಬ್ರತರ ಅದ್ಭುತ ಮಾಡಿದ್ರೆ ಮಾಡಿದ್ರೆ